ನೋಡಿ, ಬಿಬಿಎಂಪಿಯ ಹೊಸ ಕ್ರಮ ಈಗ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಕೆಂಗಣ್ಣಿಗೆ, ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾರ್ಯಾರು ಗಣೇಶ ಕೂರಿಸ್ತಾರೋ ಅವರೆಲ್ಲ ಪರ್ಮಿಷನ್ ತಗೊಳ್ಳೋದರ ಜೊತೆಗೆ ಇಷ್ಟಿಷ್ಟು ದರ ಅಂತ ನಿಗದಿ ಮಾಡಲಾಗುತ್ತೆ, ಅಷ್ಟು ಬಾಡಿಗೆಯನ್ನು ಕಟ್ಟಲೇಬೇಕು ಅನ್ನುವಂಥ ಹೊಸ ನಿರ್ಧಾರಕ್ಕೆ ಬಿಬಿಎಂಪಿ ಬಂದಿದೆ. ಬಿಬಿಎಂಪಿಯ ಈ ವಿವಾದಾತ್ಮಕ ನಿರ್ಧಾರಕ್ಕೆ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಗಣೇಶ ಹಬ್ಬದ ಸಂದರ್ಭದಲ್ಲೂ ಕೂಡ ಬಿಬಿಎಂಪಿ ದುಡ್ಡು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಧಾರ್ಮಿಕ ಆಚರಣೆ ಸಂದರ್ಭದಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಯಾವೆಲ್ಲ ಆದೇಶಗಳನ್ನು ಜಾರಿಗೆ ತರಬೇಕು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದನ್ನು ಅನುಷ್ಠಾನಕ್ಕೆ ತರುವಲ್ಲೂ ಕೂಡ ಈಗ ಬಿಬಿಎಂಪಿ ಮುಂದಾಗ್ತಾ ಇದೆ. ನೇನು ಗೌರಿ ಗಣೇಶ ಹಬ್ಬ ಹತ್ತಿರ ಆಗ್ತಿರುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ತನ್ನ ಜೇಬನ್ನು ಭರ್ತಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ನಮಗೆಲ್ಲ ಗೊತ್ತಿರುವಂತೆ ಬೀದಿ ಬೀದಿಯಲ್ಲಿ, ರಸ್ತೆ ರಸ್ತೆಯಲ್ಲೂ ಕೂಡ ಬಹಳಷ್ಟು ಕಡೆ ಗಣೇಶನ ಮೂರ್ತಿಗಳನ್ನು ಇಟ್ಟು ಪೂಜೆ ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಬಿಬಿಎಂಪಿಯಿಂದ ಪರ್ಮಿಷನ್ ತೆಗೆದುಕೊಳ್ಳೋದು ಅಲ್ಲದೆ ಅದಕ್ಕೆ ಇಂತಿಷ್ಟು ಬಾಡಿಗೆ ಅಂತ ಕೂಡ ಇನ್ನು ಮುಂದೆ ಕಟ್ಟಬೇಕಾಗುತ್ತೆ. ಈ ಕುರಿತಾಗಿ ಬಿಬಿಎಂಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೀವೇನಾದರೂ ಬಾಡಿಗೆ ಕಟ್ಟದೇನೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಸ್ಥಳಕ್ಕೆ ಡೈರೆಕ್ಟಾಗಿ ಬಿಬಿಎಂಪಿ ಅಧಿಕಾರಿಗಳು ಬರ್ತಾರೆ. ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಸರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ನಿಮಗೆ ಈಗ ವಿಷಯ ಗೊತ್ತಾಗಿರಬೇಕು, ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ, ಒಂದು ಮೂರ್ತಿಯನ್ನು ಕೂರಿಸಿ ಪೂಜೆ ಮಾಡಬೇಕು ಅಂತಂದರೆ ಇಂತಿಷ್ಟು ಬಾಡಿಗೆ ಕಟ್ಟಬೇಕು ಅನ್ನುವಂಥ ಹೊಸ ಆದೇಶವನ್ನು ತರೋದಕ್ಕೆ ಮುಂದಾಗ್ತಾ ಇದೆ. ನಿಮ್ಮ ರಿಯಾಕ್ಷನ್ ಇದಕ್ಕೆ? ನೋಡಿ, ಈ ವಿಷಯದ ಹಿನ್ನೆಲೆಯಲ್ಲಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಕರ್ನಾಟಕ ಸರ್ಕಾರ ಇಷ್ಟೇ ಬೆಂಗಳೂರಿನಲ್ಲಿ ಇಷ್ಟೇ ಎತ್ತರ ಇರಬೇಕು, ಇಷ್ಟೇ ಇದರದ ಸೈಜ್ ಕೂಡಿಸ್ಬೇಕು ಅಂತನ್ನುವಂಥದ್ದು ಒಂದು ಆರ್ಡರ್ ಮಾಡಿದ್ರು. ನಾವು ಅದನ್ನು ವಿರೋಧ ಮಾಡಿದ ಮೇಲೆ ಅದನ್ನು ವಾಪಸ್ ತಗೊಂಡ್ರು. ಈಗ ಗಣೇಶನ ಕೂಡಿಸಕ್ಕೆ ಇಷ್ಟು ದುಡ್ಡು ಕೊಡಬೇಕು, ಬಾಡಿಗೆ ಕೊಡಬೇಕು ಅಂತನ್ನುವಂಥದ್ದು ಯಾವ ಯಾವ ಹಿನ್ನೆಲೆಯಲ್ಲಿ ಇವರು ಇದನ್ನು ಮಾಡ್ತಾ ಇದ್ದಾರೆ ಏನೂ ಅರ್ಥ ಆಗ್ತಾ ಇಲ್ಲ. ನಾನು ಹೇಳೋದು, ಹಿಂದೂ ಹಬ್ಬಗಳಿಗೇನೆ ಇವ್ರಿಗೆ ಒಂದು ಯಾಕೆ ಈ ರೀತಿ ಕಟ್ಟಪ್ಪಣೆಗಳು ಅಥವಾ ಸುಲಿಗೆ ಮಾಡುವಂತಹದ್ದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಪರಂಪರೆ ಸಂಪ್ರದಾಯಗಳು ಸಾವಿರಾರು ವರ್ಷದಿಂದ ಬಂದಂತಹದ್ದನ್ನ ಇಲ್ಲಿ ಮುಕ್ತತೆನೂ ಇಲ್ಲ ಮತ್ತು ಬೇರೆ ವಿಷಯಕ್ಕೆ ಆನಂದವಾಗಿ ಆಚರಣೆ ಮಾಡಕ್ ಅವಕಾಶನೂ ಇಲ್ಲ. ಸೊ ಇದನ್ನ ನಾನು ವಿರೋಧಿಸ್ವಿ ಮತ್ತು ಅದನ್ನ ಆರ್ಡರ್ ಕಾಪಿ ತಗೊಂಡು ಇಮಿಡಿಯೇಟ್ ನಾವು ಕೋರ್ಟ್ಗೆ ಹೋಗಿ ಅದನ್ನ ನಾವು ಅಡ್ವೊಕೇಟ್ ಜೊತೆ ಸಂಪರ್ಕ ಮಾಡಿ ಮಾಡ್ತೀನಿ ಮತ್ತೆ ಇದರ ಹೋರಾಟ ಕೂಡ ಮಾಡ್ತೀವಿ. ನಾವು ಇದನ್ನ ವಾಪಸ್ ತಗೊಳ್ಬೇಕು ಬಿಬಿಎಂಪಿ ಅವರು ಅಂತ ಅನ್ನೋದಂತದ್ದು ನಾನು ಹೇಳ್ತೀನಿ. ಈಗ ಬಿಬಿಎಂಪಿ ಅಲ್ಲಿ ಬಹಳಷ್ಟು ಹಗರಣಗಳು ಆಚೆ ಬರ್ತಾನೆ ಇದೆ. ಏನಂದ್ರೆ ನಡೆಸುವಂತಹ ಕಾಮಗಾರಿಯಲ್ಲೇ ಬಹಳಷ್ಟು ಹಣವನ್ನ ಲೂಟಿ ಹೊಡೆಯಲಾಗುತ್ತೆ. ಇದರ ನಡುವೆ ಈ ರೀತಿ ಧಾರ್ಮಿಕ ಭಾವನೆ ಜೊತೆನೂ ಆಟ ಆಡಬೇಕಾ, ಇಲ್ಲೂ ಕೂಡ ದುಡ್ಡನ್ನ ಬಾಚುವಂತಹ ಕೆಲಸಕ್ಕೆ ಮುಂದಾಗಬೇಕಾ ಅಂತ ನೋಡಿ. ಈಗ ಬಿಬಿಎಂಪಿದ್ದಂತೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇತ್ತೀಚೆಗೆ ಈ ಕಾರ್ಮಿಕರಿಗೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ, ಅವರಿಗೆ ಸಂಬಳ ಕೊಡ್ಲಿಲ್ಲ ಅಂತ ಹೇಳಿ ಒಬ್ಬ ಆತ್ಮಹತ್ಯೆ ಪುನಃ ಮಾಡ್ಕೊಂಡ್ರು. ಹೌದು, ಇವರಿಗೆ ಬುದ್ಧಿ ಎಲ್ಲಿಟ್ಟಿದಾರೋ ಏನೋ, ನಿರ್ಲಜ್ಜತನದಿಂದ ಒಟ್ಟು ಲೂಟಿ ಮಾಡ್ತಾ ಇರುವಂತವ್ರು ನೋಡಿದ್ರೆ, ಈ ವಿರೋಧ ಪಕ್ಷದಲ್ಲಿ ಇದ್ದಂತವ್ರು ಇವ್ ಬಿಜೆಪಿಯವರಾದ್ರೂ ಏನ್ ಮಾಡ್ತಾ ಇದಾರೆ? ಹೌದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಂತವ್ರು ಇವರಾದ್ರೂ ಯೋಚನೆ ಮಾಡ್ಬೇಕು, ಇದನ್ನ ವಿರೋಧಿಸ್ಬೇಕು, ಇದನ್ನ ತಡೆ ಹಿಡಿಬೇಕು, ಈ ಭ್ರಷ್ಟಾಚಾರ ಬಯಲಿಗೆ ಎಳಿಬೇಕು ಅಂತ ಅನ್ನುವಂಥದ್ದು ಇಲ್ಲ. ಇದಕ್ ಕಾರಣ ಅಂದ್ರೆ ಅವರು ಕೂಡ ಸಾಮೀಲ್ ಆಗಿದ್ದಾರೆ. ಸೊ ಹೀಗಾಗಿ ಈ ರೀತಿಯ ಕುಕೃತ್ಯಗಳಿಗೆ ಖಜಾನೆ ಎಲ್ಲ ಖಾಲಿ ಆಗಿದೆ. ನಮ್ಮ ಗಣೇಶನ ಹೆಸರಿನಲ್ಲಿ ದುಡ್ಡು ಸಂಗ್ರಹ ಮಾಡುವಂತಹದ್ದು ಕೂಡ ಇದು ಇದು ಖಜಾನೆ ತುಂಬುವಂತ ಕೆಲಸ, ಇನ್ನೇನೋ ಒಂದು ಇದು ಮಾಡುವಂತಹದ್ದು, ಇದು ಸರಿಯಲ್ಲ. ನಾವು ಇದನ್ನು ವಿರೋಧಿಸ್ತೀವಿ. ಸರಿ, ಈಗ ಫಸ್ಟ್ ಮೊದಲ ಹಂತ ಅಂತ ಹೇಳ್ಬೋದೇನೋ ಇದನ್ನ, ಈಗ ಗಣೇಶನ ಮೂರ್ತಿ ಕೂರಿಸೋದಕ್ಕೆ ಈ ರೀತಿ ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇಂತಿಷ್ಟು ಶುಲ್ಕ ತೆರಬೇಕು ನೀವು ಅನ್ನುವಂಥ ಜಾರಿಗೆ ತರಲಾಗ್ತಾ ಇದೆ ಆದೇಶ ನೀಡಿ. ಮುಂದೆ ಇದು ಬೇರೆ ಹಬ್ಬಗಳಿಗೂ ಕೂಡ ಎಕ್ಸ್ಟೆಂಡ್ ಆಗಿಬಿಡ್ಬೋದು,
ಹಾಗಾಗಿ ಯಾವ ರೀತಿ ಹೋರಾಟವನ್ನು ಕೈಗೊಳ್ತೀರಿ, ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಿ? ನೋಡಿ, ಬೇರೆ ಹಬ್ಬ ಇರಬಹುದು, ಹಿಂದೂ ಹಬ್ಬಗಳಿಗೆ ತೊಂದರೆ ಕೊಡುವಂತವ್ರದ್ದು ಇವ್ರದ್ದು ನೀತಿ ಇದು. JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರು ಹಿಂದೂ ಹಬ್ಬಗಳಿಗೆನೆ ಯಾಡ್ಡಿ ಮಾಡೋದು, ಮುಸ್ಲಿಂ ಹಬ್ಬಗಳಿಗೆ ಕ್ರಿಶ್ಚಿಯನ್ ಹಬ್ಬಗಳಿಗೆ ಮಾಡೋ ತಾಕತ್ ಇಲ್ಲ ಇವರಿಗೆ. ಸೊ ಹಿಂದೂಗಳು ಶಾಂತ ರೀತಿಯಿಂದ ಸಂಯಮದಿಂದ ನಡ್ಕೊಳ್ತಾರೆ ಅನ್ನುವಂತದ್ದೇ ಇದು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಹಿಂದೂ ಸಂಘಟನೆಗಳು ನಾವು ದುರ್ಬಲರಲ್ಲ, ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ. ಕೂಡ್ಲೇ ನಾನು ಹೇಳೋದು, ಇವರು 24 ಗಂಟೆ ಒಳಗೆ ಈ ಏನು ಒಂದು ಇದನ್ನ ಆರ್ಡರ್ ಮಾಡಿದ್ದಾರೆ ಬಾಡಿಗೆ ಕೊಡಬೇಕು ಅಂತ, ಇದನ್ನ ವಾಪಸ್ ತಗೊಳ್ಬೇಕು, ಇಲ್ಲಾದ್ರೆ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ. ಓಕೆ, ಧನ್ಯವಾದ ಸರ್, ಪ್ರಜಾ ಟಿವಿ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.